ಭಾಳಷ್ಟು ವಿಚಾರಗಳನ್ನು ಸ್ವಲ್ಪ ಕಡಿತ ಮಾಡಿ ಹೇಳಿದ್ದಾರೆ ಅವರು. ಈಗ ತಾನೆ ಅವ್ರ ಮಗ ಬಂದು ಗಣ್ಣೀರು ಹಾಕೊಂಬಿಟ್ಟು ಇದು ಕುಮಾರಣ್ಣ ಅವ್ರಿಗೆ 3-4 ಸಲ ಅವರು ಅಟೆಂಪ್ಟ್ ಮಾಡಿಕೊಟ್ಟಿದ್ದಂತೆ. ಇದು ಕೇಳಿ ನಮಗೂ ಆಘಾತ ಆಯಿತು, ಶಾಕ್ ಆಯಿತು. ನಮ್ಮಲ್ಲಿ ನಿರ್ಮಾಪಕರು ಪ್ರವೀಣ್ ಆಗಲಿ, ಗಣೇಶ್ ಆಗಲಿ, ನಮ್ಮ ಕುಮಾರ್ ಅವರು ಆಗಲಿ, ಎಲ್ರಿಗೂ ನಮಗೂ ಕೇಳಿ ಶಾಕ್ ಆಯಿತು. ಯಾವೊಬ್ಬ ನಿರ್ಮಾಪಕನಿಗೆ ಅಂಥ ಒಂದು ಹಂತದಲ್ಲಿ ಬಂದಾಗ ನಮ್ಮ ಜವಾಬ್ದಾರಿ ಇದೆ, ಅವ್ರು ಸಪೋರ್ಟ್ ಮಾಡೋದು ವಿಚಾರ ಅವ್ರಿಗೂ ಕೂಡ ಇದೆ. ನಾನು ಯಾವುದೇ ಕಾರಣಕ್ಕೂ ಸುದೀಪರು ಪರ್ಸನಲ್ ಬ್ಲೇಮ್ ಮಾಡ್ತಾ ಇಲ್ಲ. ಇದು ಮುಂದಿನ ಹಾಗೆ ಪರಿಣಾಮಕ್ಕೆ ನನ್ನ ಹೆಂಡತಿ ಮಕ್ಕಳು, ನಮ್ಮ ತಾಯಿ ಏನಾದರೆ, ನನಗೇನಾರು ಆದರೆ, ನಮ್ಮ ಅಪ್ಪಂಗೆ ಏನಾರು ಆದರೆ ಸಂಪೂರ್ಣ ಜವಾಬ್ ಅವರೇ ಆಗ್ತಾರೆ ಅಂತ ಒಂದು ವಿಚಾರ ಹೇಳಿದ್ರು ಸರ್. ಆ ವಿಚಾರ ಫ್ಯಾಮಿಲಿಯಿಂದ ಬಂದ ವಿಚಾರ ಅವ್ರ ಪರವಾಗಿ ನಮ್ಗೆ ಹೇಳ್ತಾ ಇದ್ದೀನಿ. ಸುದೀಪ್ ಬಗ್ಗೆ ಅವ್ರಿಗೆ ಅವ್ರಿಗೆ ಅದು ಅದೇನೇ ಕಾರಣ ಆದರೂ ಸುದೀಪ್ ಅವರು ಕಾರಣ ಆಗ್ತಾರೆ. ಅವ್ರಿಗೇನು ಹೆಚ್ಚು ಕಡಿಮೆ ಆದರೆ ಈಗಾಗಲೇ 4-5 ಬಾರಿ ಅಟೆಂಡ್ ಮಾಡ್ಕೊಂಡಿದ್ರಂತೆ. ಸತ್ವ ಬೇಡ ಜೀವನ, ಸಾಲಗಾರ ತಾಟ ಸರ್, ಯಾರೂ ಸಾಲ ಕೊಟ್ಟರೆ ಯಾರು ಬಿಡೋದಿಲ್ಲ. ಅದು ಅಬ್ನಾರ್ಮಲ್ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ತೊಗೊಂಡಿದ್ದಾರೆ, ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ. ನನ್ನ ಪ್ರಕಾರ ಒಂದು ಮನೆ ಕೂಡ ಭಾಳಷ್ಟು ವಿಚಾರಗಳನ್ನು ಸ್ವಲ್ಪ ಕಡಿತ ಮಾಡಿ ಹೇಳಿದ್ದಾರೆ ಅವರು. ಈಗ ತಾನೆ ಅವ್ರ ಮಗ ಬಂದು ಗಣ್ಣೀರು ಹಾಕೊಂಬಿಟ್ಟು ಇದು ಕುಮಾರಣ್ಣ ಅವ್ರಿಗೆ 3-4 ಸಲ ಅವರು ಅಟೆಂಪ್ಟ್ ಮಾಡಿಕೊಟ್ಟಿದ್ದಂತೆ. ಇದು ಕೇಳಿ ನಮಗೂ ಆಘಾತ ಆಯಿತು, ಶಾಕ್ ಆಯಿತು. ನಮ್ಮಲ್ಲಿ ನಿರ್ಮಾಪಕರು ಪ್ರವೀಣ್ ಆಗಲಿ, ಗಣೇಶ್ ಆಗಲಿ, ನಮ್ಮ ಕುಮಾರ್ ಅವರು ಆಗಲಿ, ಎಲ್ರಿಗೂ ನಮಗೂ ಕೇಳಿ ಶಾಕ್ ಆಯಿತು. ಯಾವೊಬ್ಬ ನಿರ್ಮಾಪಕನಿಗೆ ಅಂಥ ಒಂದು ಹಂತದಲ್ಲಿ ಬಂದಾಗ ನಮ್ಮ ಜವಾಬ್ದಾರಿ ಇದೆ, ಅವ್ರು ಸಪೋರ್ಟ್ ಮಾಡೋದು ವಿಚಾರ ಅವ್ರಿಗೂ ಕೂಡ ಇದೆ. ನಾನು ಯಾವುದೇ ಕಾರಣಕ್ಕೂ ಸುದೀಪರು ಪರ್ಸನಲ್ ಬ್ಲೇಮ್ ಮಾಡ್ತಾ ಇಲ್ಲ. ಇದು ಮುಂದಿನ ಹಾಗೆ ಪರಿಣಾಮಕ್ಕೆ ನನ್ನ ಹೆಂಡತಿ ಮಕ್ಕಳು, ನಮ್ಮ ತಾಯಿ ಏನಾದರೆ, ನನಗೇನಾರು ಆದರೆ, ನಮ್ಮ ಅಪ್ಪಂಗೆ ಏನಾರು ಆದರೆ ಸಂಪೂರ್ಣ ಜಾಬ್ ಅವರೇ ಆಗ್ತಾರೆ ಅಂತ ಒಂದು ವಿಚಾರ ಹೇಳಿದ್ರು ಸರ್. ಆ ವಿಚಾರ ಫ್ಯಾಮಿಲಿಯಿಂದ ಬಂದ ವಿಚಾರ ಅವ್ರ ಪರವಾಗಿ ನಮ್ಗೆ ಹೇಳ್ತಾ ಇದ್ದೀನಿ. ಸುದೀಪ್ ಬಗ್ಗೆ ಅವ್ರಿಗೆ ಅದು ಅದೇನೇ ಕಾರಣ ಆದರೂ ಸುದೀಪ್ ಅವರು ಕಾರಣ ಆಗ್ತಾರೆ. ಅವ್ರಿಗೇನು ಹೆಚ್ಚು ಕಡಿಮೆ ಆದರೆ ಈಗಾಗಲೇ 4-5 ಬಾರಿ ಅಟೆಂಡ್ ಮಾಡ್ಕೊಂಡಿದ್ರಂತೆ. ಸತ್ವ ಬೇಡ ಜೀವನ, ಸಾಲಗಾರ ತಾಟ ಸರ್, ಯಾರೂ ಸಾಲ ಕೊಟ್ಟರೆ ಯಾರು ಬಿಡೋದಿಲ್ಲ. ಅದು ಅಬ್ನಾರ್ಮಲ್ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ತೊಗೊಂಡಿದ್ದಾರೆ, ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ. ನನ್ನ ಪ್ರಕಾರ ಒಂದು ಮನೆ ಕೂಡ